नमस्कार वीक्षकरे, राकेश राज मीडिया स्वागत। इवत्तिन ई वीडियो दल्ली कन्नड व्याकरण के संबंधित विषय बग्गे केलवु प्रश्नोत्तरगळन्नु तिळियोण बन्नी। मोदलिगे कन्नड व्याकरण एंदरेनु? कन्नड भाषेय विधि अथवा नियमगळ विवर, कन्नड व्याकरणदल्लिन भागगळु यावुवु? कन्नड व्याकरणदल्लि मूरु भागगळिवे, अवुगळेंदरे अक्षरखंड, शब्दखंड, वाक्यखंड। अक्षरखंड, अक्षर एंदरेनु? मातनाडुवुदरल्लि ओंदे उच्चारणेयिंद हुट्टुव शब्दवु, अंत शब्दवन्नु बरेयुवुदक्के हिरियरु कल्पिसिद रूपवे अक्षर एनिसुवुदु। कन्नड अक्षरगळल्लिरुव विधगळु यावुवु? कन्नड अक्षरगळल्लि मूरु विधगळिवे, अवुगळेंदरे वर्णाक्षरगळु, कागुणिताक्षरगळु, ಒತ್ತಕ್ಷರಗಳು। ಒಂದೊಂದು ಅಕ್ಷರವನ್ನು ಉಚ್ಚರಿಸುವಾಗ ಏನನ್ನು ಕೂಡಿಸುವರು? ಅಕ್ಷರದ ಉಚ್ಚಾರಣೆಯ ಜೊತೆಗೆ ಕಾರ ಅನ್ನು ಕೂಡಿಸುವರು। ಉದಾಹರಣೆಗೆ ಅ ಕಾರ, ಇ ಕಾರ, ಕ ಕಾರ, ಮ ಕಾರ ಇತ್ಯಾದಿ। ಕಾಗುಣಿತಾಕ್ಷರ ಎಂದರೇನು, ಯಾವುವು? ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿದ್ದರಿಂದ ಹುಟ್ಟುವ ಅಕ್ಷರಗಳನ್ನು ಕಾಗುಣಿತಾಕ್ಷರ ಎನ್ನುವರು। ಉದಾಹರಣೆಗೆ ಕ ಕ, ಕಿ ಕಿ, ಕು ಕು, ಕೃ ಕೆ ಕೆ, ಕೈ ಕೋ ಕೋ, ಕೌ। ಅರ್ಧಾಕ್ಷರ ಎಂದರೇನು, ಯಾವುವು? ಒಂದು ವ್ಯಂಜನವನ್ನು ಸ್ವರವಿಲ್ಲದೆ ಉಚ್ಚರಿಸಲು ತೋರಿಸುವ ತಲೆಕಟ್ಟಿನ ನಿಶಾನೆಯುಳ್ಳ ವ್ಯಂಜನಗಳಿಗೆ ಅರ್ಧಾಕ್ಷರ ಎನ್ನುವರು। ಉದಾಹರಣೆಗೆ ಕ ಗ ದ ಲ ಇತ್ಯಾದಿ। ಒತ್ತಕ್ಷರ ಎಂದರೇನು, ಯಾವುವು? ಎರಡು ವ್ಯಂಜನಗಳ ನಡುವೆ ಸ್ವರವಿಲ್ಲದೆ ಸಂಯೋಗವಾಗಿ ಅವುಗಳಲ್ಲಿ ಒಂದನ್ನು ಮತ್ತೊಂದರ ಕೆಳಗೆ ಒತ್ತಾಗಿ ಬರೆಯುವ ಅಕ್ಷರಗಳಿಗೆ ಒತ್ತಕ್ಷರ ಎನ್ನುವರು। ಉದಾಹರಣೆಗೆ ಸ್ತ್ರೀ, ಕ್ಷಾತ್ರ ಇತ್ಯಾದಿ। ರೇಫ ಅಕ್ಷರ ಎಂದರೇನು? ರ ಕಾರಕ್ಕೆ ಮತ್ತೊಂದು ವ್ಯಂಜನವು ಸಂಯೋಗವಾಗುವುದರಲ್ಲಿ ಆ ಎರಡನೇ ವ್ಯಂಜನವನ್ನು ಒತ್ತಕ್ಷರವಾಗಿ ರ ಕಾರದ ಕೆಳಗೆ ಬರೆಯದೆ ರ ಕಾರವನ್ನು ಅದರ ತರುವಾಯ ಬರೆದು ಅದಕ್ಕಿಂತ ಮುಂಚೆ ಉಚ್ಚರಿಸಿದರೆ ಅದನ್ನು ರೇಫ ಅಕ್ಷರ ಅಥವಾ ಅರ್ಕವತ್ತು ಎಂದು ಕರೆಯುವರು। ಉದಾಹರಣೆಗೆ ಸೂರ್ಯ, ವರ್ಗ, ಮಾರ್ಗ, ಪರ್ವ ಇತ್ಯಾದಿ। ಶಬ್ದಖಂಡ, ಶಬ್ದ ಎಂದರೇನು? ಒಂದೇ ಅರ್ಥವನ್ನು ಹೇಳುವ ಅಕ್ಷರಗಳ ಗುಂಪನ್ನು ಶಬ್ದ ಎನ್ನುವರು। ಅದರ ಮೂಲಾಕ್ಷರಗಳು ಮಾತ್ರವೇ ಇದ್ದರೆ ಅದನ್ನು ಪ್ರಕೃತಿ ಎಂದು ಹಾಗೂ ಪ್ರಕೃತಿಯ ಕೊನೆಯಲ್ಲಿ ಸೇರುವ ಬೇರೆ ಬೇರೆ ಅಕ್ಷರಗಳಿಗೆ ಪ್ರತ್ಯಯ ಎಂದು ಕರೆಯುವರು। ಅಂತ ಪ್ರತ್ಯಯವನ್ನು ಹೊಂದಿದ ಶಬ್ದಗಳೇ ಪದಗಳಾಗಿ ಪ್ರಯೋಗಿಸಲ್ಪಡುವುದು। ಉದಾಹರಣೆಗೆ ಮನೆ, ಹೊಲ, ಕುದುರೆ, ಕೈ, ಕಾವೇರಿ, ಹೋಗು, ಬರು, ಕೇಳು ಇತ್ಯಾದಿ। ಶಬ್ದದಲ್ಲಿ ಎಷ್ಟು ವಿಧ, ಯಾವುವು? ಶಬ್ದದಲ್ಲಿ ಐದು ವಿಧಗಳಿವೆ। ಅವುಗಳೆಂದರೆ ತತ್ಸಮ ಶಬ್ದ, ತದ್ಭವ ಶಬ್ದ, ದೇಶಿ ಶಬ್ದ, ಅನ್ಯದೇಶಿ ಶಬ್ದ, ಗ್ರಾಮ್ಯ ಶಬ್ದ। ಮೊದಲಿಗೆ ತತ್ಸಮ ಶಬ್ದ ಎಂದರೇನು? ಸಂಸ್ಕೃತದಿಂದ ಕನ್ನಡದಲ್ಲಿ ಸೇರಿದ ಶಬ್ದಗಳನ್ನು ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಸಮನಾಗಿ ಪ್ರಯೋಗಿಸುವ ಪದಗಳೇ ತತ್ಸಮ ಶಬ್ದ ಎಂದೆನಿಸುತ್ತದೆ। ಉದಾಹರಣೆಗೆ ಶೂರ, ಪ್ರೀತಿ, ಗುರು ಇತ್ಯಾದಿ। ತದ್ಭವ ಶಬ್ದ ಎಂದರೇನು? ಸಂಸ್ಕೃತದಲ್ಲಿ ಭಾವಿಸಿದಂತೆ ನಾನಾ ವಿಕಾರಗಳನ್ನು ಹೊಂದಿ ಕನ್ನಡದಲ್ಲಿ ಪ್ರಯೋಗವಾಗುವ ಪದಗಳೇ ತದ್ಭವ ಶಬ್ದ ಎಂದೆನಿಸುತ್ತದೆ। ಉದಾಹರಣೆಗೆ ತತ್ಸಮ ತದ್ಭವ, ಋಷಭ ಬಸವ, ದೇವಾಲಯ ದೇಗುಲ, ಸ್ತಬ್ಧ ಕಂಬ। ದೇಶಿ ಶಬ್ದ ಎಂದರೇನು? ಪೂರ್ವ ಕಾಲದ ಬುನಾದಿಯಿಂದ ಕನ್ನಡದಲ್ಲಿ ಪ್ರಯೋಗಿಸಿದ ಅಚ್ಚ ಕನ್ನಡ ಶಬ್ದಗಳನ್ನು ದೇಶಿ ಶಬ್ದ ಎನ್ನುವರು। ಉದಾಹರಣೆಗೆ ಕೈ, ಕಾಲು, ಹುಳು, ಮಳೆ ಇತ್ಯಾದಿ. ಅನ್ಯದೇಶಿ ಶಬ್ದ ಎಂದರೇನು? ಕನ್ನಡ ನಾಡನ್ನು ಆಳಿದ ಸುಲ್ತಾನರು, ಇಂಗ್ಲಿಷರು ಇತ್ಯಾದಿ ವಿದೇಶಿಯರಲ್ಲದೆ ಅನ್ಯ ಪ್ರದೇಶೀಯರಾದ ಹಿಂದೂಸ್ತಾನಿಗಳು, ಮರಾಠರು ಮುಂತಾದ ಭಾಷಿಕರ ಸವಾಸದಿಂದ ಕನ್ನಡದಲ್ಲಿ ಸೇರಿ ಹೋದ ಪದಗಳನ್ನು ಅನ್ಯದೇಶಿ ಶಬ್ದ ಎನ್ನುವರು. ಉದಾಹರಣೆಗೆ ಸಲಾಮು, ಹುಕುಮು, ಕಚೇರಿ, ಅಪೀಲು, ಕೋರ್ಟು, ರಿಪೋರ್ಟ್ ಇತ್ಯಾದಿ.
ಗ್ರಾಮ್ಯ ಶಬ್ದ ಎಂದರೇನು? ಗ್ರಾಮೀಣ ಪ್ರದೇಶದ ಜನರು ವ್ಯಾಕರಣದ ನಿಯಮಗಳಿಗೆ ಬದಲಾಗಿ ಪ್ರಯೋಗಿಸುವ ಅಪಶಬ್ದಗಳನ್ನು ಗ್ರಾಮ್ಯ ಶಬ್ದ ಎನ್ನುವರು. ಉದಾಹರಣೆಗೆ, ಏಸು ಎಷ್ಟು, ಆಸು ಅಷ್ಟು, ಬೊಮ್ಮ ಬ್ರಹ್ಮ, ವಿಚಾರಣೆ ವಿಚಾರಣೆ ಎಂದು ಗ್ರಾಮೀಣ ಪ್ರದೇಶದ ಜನರು ಬಳಕೆ ಮಾಡ್ತಾರೆ. ವಾಕ್ಯಖಂಡ. ವಾಕ್ಯ ಎಂದರೇನು? ಆಲೋಚನೆಯನ್ನು ಹೇಳುವ ಮಾತುಗಳೇ ವಾಕ್ಯ ಎಂದೆನಿಸುತ್ತದೆ. ಇದರಲ್ಲಿ ಅಕ್ಕೆ ಆಖ್ಯಾತ ಪದಗಳು ಪ್ರಮುಖವಾದವು. ಕ್ರಿಯೆ ಮಾಡುವ ವಸ್ತುವನ್ನು ಹೇಳುವ ಪದವೇ ಅಕ್ಕೆ ಪದಗಳು. ಆ ಕರ್ತೃವಿನ ವಿಷಯವಾಗಿ ಹೇಳುವುದೇ ಆಖ್ಯಾತ ಪದಗಳು. ಉದಾಹರಣೆಗೆ, ಮನುಷ್ಯನು ಸಾಯುತ್ತಾನೆ. ಈ ವಾಕ್ಯದಲ್ಲಿ ಮನುಷ್ಯನು ಎಂಬುದು ಅಕ್ಕೆ ಪದವಾದರೆ ಸಾಯುತ್ತಾನೆ ಎಂಬುದು ಆಖ್ಯಾತ ಪದವಾಗಿದೆ. ಅಕ್ಕೆ ಪದಕ್ಕೆ ಯಾವ ಪುರುಷ ಲಿಂಗ ವಚನವು ಇರುವುದೋ ಅದೇ ಆಖ್ಯಾತ ಪದಕ್ಕೂ ಬರುವುದು. ಆಖ್ಯಾತ ಕ್ರಿಯಾಪದಗಳ ಪ್ರಯೋಗದಲ್ಲಿ ಎಷ್ಟು ವಿಧ? ಆಖ್ಯಾತ ಕ್ರಿಯಾಪದಗಳ ಪ್ರಯೋಗದಲ್ಲಿ ನಾಲ್ಕು ವಿಧ. ಅವುಗಳೆಂದರೆ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಭಾವಿ ಪ್ರಯೋಗ, ಆತ್ಮನೇ ಪದ ಪ್ರಯೋಗ. ಮೊದಲಿಗೆ ಕರ್ತರಿ ಪ್ರಯೋಗ. ಕ್ರಿಯೆಯನ್ನು ಮಾಡುವ ವಸ್ತು ಅದರ ಕರ್ತೃವೆಂದೆನಿಸುವುದು, ಅದು ಅಕ್ಕೆ ಪದವಾಗಿದ್ದು ಆ ಅಕ್ಕೆ ಪದಕ್ಕೆ ಕ್ರಿಯಾಪದದ ಪುರುಷ ಪ್ರತ್ಯಯವು ಅನುಸಾರವಾದರೆ ಕರ್ತರಿ ಪ್ರಯೋಗ ಎಂದೆನಿಸುತ್ತದೆ. ಉದಾಹರಣೆಗೆ, ರಾಜನು ಊರನ್ನು ಆಳುತ್ತಾನೆ. ಇಲ್ಲಿ ರಾಜನು ಕರ್ತೃಪದವಾದರೆ ಆಳುತ್ತಾನೆ ಎಂದು ಕ್ರಿಯಾಪದ. ಕರ್ಮಣಿ ಪ್ರಯೋಗ. ಕ್ರಿಯಾಪದದ ಪುರುಷ ಪ್ರತ್ಯಯವು ಕರ್ತೃಪದಕ್ಕಲ್ಲದೆ ಕರ್ಮ ಪದದಂತಿರುವ ಅಕ್ಕೆ ಪದಕ್ಕೆ ಅನುಸಾರವಾಗಿದ್ದರೆ ಕರ್ಮಣಿ ಪ್ರಯೋಗ ಎಂದೆನಿಸುತ್ತದೆ. ಉದಾಹರಣೆಗೆ, ರಾಜನಿಂದ ಊರು ಆಳಲ್ಪಡುತ್ತದೆ. ಇದರಲ್ಲಿ ರಾಜನಿಂದ ಎಂಬುದು ಕರ್ತೃಪದವಾದರೆ ಆಳುತ್ತಾನೆ ಎಂಬುದು ಕ್ರಿಯಾಪದ. ಭಾವಿ ಪ್ರಯೋಗ. ಕರ್ತೃಪದಕ್ಕೆ ಅಥವಾ ಕರ್ಮಪದಕ್ಕೆ ಅನುಸಾರವಾದ ಆಖ್ಯಾತ ಕ್ರಿಯಾಪದ ಬಿಟ್ಟು ಅದರ ಜಾಗದಲ್ಲಿ ಭಾವಾರ್ಥ ರೂಪಕ್ಕೆ ಅಥವಾ ಭಾವಾರ್ಥ ಹೇಳುವ ಕ್ರಿಯಾನಾಮವಾಚಕಕ್ಕೆ ಆಗು ಎಂಬ ಧಾತುವಿನ ನಪುಂಸಕ ಏಕವಚನ ರೂಪ ಕೂಡಿಸಿದರೆ ಭಾವಿ ಪ್ರಯೋಗ ಎಂದೆನಿಸುತ್ತದೆ. ಉದಾಹರಣೆಗೆ, ರಾಜನಿಂದ ದೇಶ ಆಳ್ವಿಕೆಯಾಗುವುದು. ಆತ್ಮನೇ ಪದ ಪ್ರಯೋಗ. ಒಬ್ಬನು ಮಾಡುವ ಕ್ರಿಯೆಯ ಫಲವನ್ನು ತಾನೇ ಅನುಭವಿಸುತ್ತಾನೆಂದು ಅಥವಾ ಎರಡನೆಯವನ ಕಡೆಯಿಂದ ಅನುಭವಿಸುವ ಕ್ರಿಯೆಗೆ ತಾನೇ ಕಾರಣವಾಗಿದ್ದೇನೆಂದು ಹೇಳುವುದಕ್ಕೆ ಧಾತುಗಳ ಭೂತ ನ್ಯೂನಕ್ಕೆ ಕೊಳ್ಳು ಎಂಬ ಉಪಕ್ರಿಯೆಯನ್ನು ಜೋಡಿಸಿದರೆ ಆತ್ಮನೇ ಪದ ಪ್ರಯೋಗ ಎಂದೆನಿಸುತ್ತದೆ. ಉದಾಹರಣೆಗೆ, ಅರಸನಿಂದ ಪ್ರಜೆಗಳು ಆಳಿಸಿಕೊಳ್ಳುತ್ತಾರೆ. ಇಲ್ಲಿ ಆಳಿಸಿಕೊಳ್ಳುತ್ತಾರೆ ಎಂಬ ಪದದಲ್ಲಿ ಕೊಳ್ಳು ಎಂಬುದು ಸೇರಿರೋದ್ರಿಂದ ಇದು ಆತ್ಮನೇ ಪದ ಪ್ರಯೋಗ ಎಂದೆನಿಸುತ್ತದೆ. ಈಗ ಸಿಂಹಾವಲೋಕನ ಪ್ರಶ್ನೆಗಳು. ಕನ್ನಡ ವ್ಯಾಕರಣ ಎಂದರೇನು? ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಯಾವುವು? ಅಕ್ಷರ ಎಂದರೇನು? ಕನ್ನಡ ಅಕ್ಷರದಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? ಯಾವುವು? ರೇಫಾ ಅಕ್ಷರ ಎಂದರೇನು? ಶಬ್ದ ಎಂದರೇನು? ಶಬ್ದದಲ್ಲಿ ಎಷ್ಟು ವಿಧ? ಯಾವುವು? ತತ್ಸಮ ಎಂದರೇನು? ಉದಾಹರಿಸಿ. ತದ್ಭವ ಎಂದರೇನು? ಉದಾಹರಿಸಿ. ವಾಕ್ಯ ಎಂದರೇನು? ಅಕ್ಕೆ ಮತ್ತು ಆಖ್ಯಾತ ಪದಗಳಾವುವು? ಕರ್ತರಿ ಪ್ರಯೋಗ ಎಂದರೇನು? ಉದಾಹರಿಸಿ. ಕರ್ಮಣಿ ಪ್ರಯೋಗ ಎಂದರೇನು? ಉದಾಹರಿಸಿ. ಭಾವಿ ಪ್ರಯೋಗ ಎಂದರೇನು? ಉದಾಹರಿಸಿ. ಆತ್ಮನೇ ಪದ ಪ್ರಯೋಗ ಎಂದರೇನು? ಉದಾಹರಿಸಿ. ಸಿರಿಗನ್ನಡಂ ಗೇಳ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಭುವನೇಶ್ವರಿ.